ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಬಸವ ಜಯಂತಿಯ ಶುಭ ದಿನವಾದ ಇಂದು ತುಮಕೂರಿನ ಇತಿಹಾಸ ಪ್ರಸಿದ್ಧ ಸಿದ್ಧಗಂಗಾ ಮಠ ಸೇರಿದಂತೆ ಕಂಚಗಲ್ ಬಂಡೆ ಮಠ, ವಿಜಯಪುರದ ಬಸವ ಕಲ್ಯಾಣ ಮಠಕ್ಕೆ ನೇಮಕ ಮಾಡಲಾಗಿರುವ ನೌತನ ಉತ್ತರಾಧಿಕಾರಿ ಪಟ್ಟಾಧಿಕಾರ ಮಹೋತ್ಸವ ಶ್ರೀ ಮಠದಲ್ಲಿಂದು ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಸಿದ್ಧಗಂಗೆಯ ಹಳೆ ಮಠದಲ್ಲಿ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರ ದಿವ್ಯ ನೇತೃತ್ವದಲ್ಲಿ ಮುಂಜಾನೆಯಿಂದಲೇ ಜಂಗಮ ಪಟ್ಟಾಧಿಕಾರದ ವಿಧಿ ವಿಧಾನಗಳು ನೆರವೇರಿದವು. ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಎಂದಿನಂತೆ ಇಷ್ಟಲಿಂಗ ಪೂಜೆ ನೆರವೇರಿಸಿದ ಬಳಿಕ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಇಚ್ಛೆಯಂತೆ ಉತ್ತರಾಧಿಕಾರಿ ಪಟ್ಟಾಭಿಷೇಕವನ್ನು ನಡೆಸಿದರು. ಸಿದ್ಧಗಂಗಾ ಮಠ, ಕಂಚಿಕಲ್ ಬಂಡೆ ಮಠ ಹಾಗೂ ವಿಜಯಪುರದ ಬಸವ ಕಲ್ಯಾಣ ಮಠದ ಉತ್ತರಾಧಿಕಾರಿಗಳಿಗೆ ವಿರಕ್ತ ಪರಂಪರೆಯಂತೆ ಪಟ್ಟಾಭಿಷೇಕ ಮಾಡಲಾಯಿತು. ಶ್ರೀ ಸಿದ್ಧಗಂಗಾ ಸ್ವಾಮೀಜಿಯವರ ನೇತೃತ್ವದಲ್ಲಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆಗೆ ನೌತನ ಉತ್ತರಾಧಿಕಾರಿಗಳು ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ನಂತರ ಜಂಗಮ ಪಟ್ಟಾಧಿಕಾರದ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ಈ ವಿಶೇಷ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರುಗಳು ಭಾಗಿಯಾಗಿದ್ದರು. ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾಗಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮೈಲಹಳ್ಳಿ ಮನೋಜ್ ಕುಮಾರ್ ಅವರಿಗೆ ಶ್ರೀ ಶಿವ ಸಿದ್ದೇಶ್ವರ ಸ್ವಾಮಿ, ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುಂಚುಗಲ್ ಬಂಡೆ ಮಠದ ಉತ್ತರಾಧಿಕಾರಿಯಾಗಿರುವ ಹರ್ಷ ಅವರಿಗೆ ಶ್ರೀ ಮಹಾಲಿಂಗ ಸ್ವಾಮೀಜಿ, ವಿಜಯಪುರ ಬಸವ ಕಲ್ಯಾಣ ಮಠದ ಉತ್ತರಾಧಿಕಾರಿಯಾಗಿರುವ ಗೌರಿಕುಮಾರ್ ಅವರಿಗೆ ಶ್ರೀ ಸದಾಶಿವ ಸ್ವಾಮೀಜಿ ಎಂದು ನೂತನ ಅಭಿಧಾನ ಘೋಷಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ನೂತನ ಸ್ವಾಮೀಜಿಗಳಿಗೆ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಹಿರೇಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮೀಜಿರವರು ಆಶೀರ್ವಚನ ನೀಡಿ ಮಠದ ಪರಂಪರೆ, ವಿರಕ್ತಾಶ್ರಮದ ಪರಂಪರೆಯನ್ನು ಸುದೀರ್ಘವಾಗಿ ತಿಳಿಸಿದರು. ಈ ಪಟ್ಟಾಧಿಕಾರ ಸಮಾರಂಭದಲ್ಲಿ ವಿವಿಧ ಮಠಾಧೀಶರು ಭಕ್ತಾದಿಗಳು ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಪಕ್ಷಾಂತರ ಪರ್ವ ಮುಂದುವರೆದಿದ್ದು ನಗರದ ಎರಡನೇ ವಾರ್ಡಿನ ಮುಖಂಡ ಇಂದ್ರಕುಮಾರ್ ಬಿಜೆಪಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ನಗರದಲ್ಲಿ ಬಿಜೆಪಿ ಕಚೇರಿಯಲ್ಲಿ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಗರದ ಎರಡನೇ ವಾರ್ಡಿನ ಮುಖಂಡರಾದ ಇಂದ್ರಕುಮಾರ್ ತನ್ನ ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷ ಸೇರ್ಪಡೆಯಾಗಿದ್ದು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಹೆಬ್ಬಾಕರ್ ರವಿ ಮಾತನಾಡಿ, ಇಂದ್ರಕುಮಾರ್ ಸೇರ್ಪಡೆಯಿಂದ ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ ಎಂದರು. ಆಡಳಿತ ನರೇಂದ್ರ ಮೋದಿ ಅವರ ನೇತೃತ್ವ ನಮ್ಮೊಬ್ಬೆ ಕಾರ್ಯಕರ್ತರ ಸೇರ್ಪಡೆ, ನಾಗರಿಕರ ಸೇರ್ಪಡೆ ಇವತ್ತು ಕೂಡ ಮುಂದುವರೆದಿದೆ. ಅದರ ಒಂದು ಭಾಗವಾಗಿ ಇವತ್ತು ತುಮಕೂರು ನಗರದ ಎರಡನೇ ವಾರ್ಡ್ನ ಇಂದ್ರಕುಮಾರ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಅವರ ಸಂಘಟನೆಗಳೊಂದಿಗೆ ಇವತ್ತು ಸೇರ್ತಾ ಇದ್ದಾರೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಇವರು ಆ ಭಾಗದಲ್ಲಿ ಪ್ರಭಾವ ಹೊಂದಿರತಕ್ಕಂಥ ಗುರು ಸಮಾಜದ ನಾಯಕರು, ನಮ್ಮೆಲ್ಲರ ನಾಯಕರ ಜೊತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ. ನಮ್ಮ ಆ ಭಾಗದ ನಾಯಕರಾದಂಥ ಅಧ್ಯಕ್ಷ ಮಂಜುನಾಥ್ ಶಾಸನ ಅವರೆಲ್ಲರೂ ಒಳಗೊಂಡು ಇವತ್ತು ಈ ಚುನಾವಣೆಯಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ತುಮಕೂರು ನಗರದ ಗೆಲುವನ್ನು ಸಾಧಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅನೇಕ ಕಾರ್ಯಕರ್ತರ ಜೊತೆ ಇವರು ಇವತ್ತು ನಮ್ಮ ಪಾರ್ಟಿಯನ್ನು ಸೇರಿಸಿದ್ದಾರೆ. ಅವರಿಗೆ ಕಾಡುಗುಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ 17 ಕೋಟಿ ರೂಪಾಯಿ ಅನುದಾನವನ್ನ ಸರ್ಕಾರ ನೀಡಿದೆ ಅಂತ ರಾಜ್ಯ ಕಾಡುಗುಲ್ಲ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಚಂಗಾವರ ಮಾರಣ್ಣ ಶಿರಾದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಕಾಡುಗುಲ್ಲ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಚಂಗಾವರ ಮಾರಣ್ಣ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ಬಹಳ ಚರ್ಚೆಯ ವಿಚಾರದಲ್ಲಿ ಮಾಹಿತಿ ನೀಡಿದ ಮಾರಣ್ಣ, ಶಿರಾ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಜಿಂಜಪ್ಪನ ಕ್ಷೇತ್ರ ಅಭಿವೃದ್ಧಿಪಡಿಸಲು ಸರ್ಕಾರ 1 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಕಾಡುಗುಲ್ಲ ಸಮುದಾಯದ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಗೆ ಕಾಡುಗುಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ 17 ಕೋಟಿ ರೂಪಾಯಿ ಅನುದಾನ ನೀಡಿ ಜೊತೆಗೆ ಬಿಜೆಪಿ ಸರ್ಕಾರದ ಸಾಮಾಜಿಕ ನ್ಯಾಯದ ಬದ್ಧತೆಯನ್ನು ತೋರಿಸುತ್ತದೆ ಎಂದು ರಾಜ್ಯ ಕಾಡುಗುಲ್ಲ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಚಂಗಾವರ ಮಾರಣ್ಣ ಮಾಹಿತಿ ನೀಡಿದರು. ಅವಧಿ ಸಿಕ್ತು. ಅತಿ ಕಡಿಮೆ ಅವಧಿನಲ್ಲಿ ನಾನೇನು ಮಾಡಿದೆ, ಎಲ್ಲ ಸರ್ಕಾರದ ಉನ್ನತ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರ ಜೊತೆ ವಿಶ್ವಾಸವನ್ನು ಗಳಿಸಿ ನಿಗಮವನ್ನು ನೋಂದಣಿ ಮಾಡೋದಕ್ಕೆ ಒಬ್ಬ ಕಂಪನಿ ಸೆಕ್ರೆಟರಿಗಳನ್ನ ನೇಮಕ ಮಾಡಿಕೊಂಡು ನಿಗಮದ MD ಅವ್ರ ಜೊತೆಗೆ
ಚರ್ಚೆ ಮಾಡಿ ಸಂಬಂಧಪಟ್ಟ ಇಲಾಖಾ ಕಾರ್ಯದರ್ಶಿಗಳ ಜೊತೆಗೆ ಚರ್ಚೆ ಮಾಡಿ ನಮ್ಮ ಕಾನೂನು ಸಚಿವರಾದಂತ ಜೆಸಿ ಮಾದುಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಮತ್ತು ಪೂರ್ಣಿಮಾ ಮೇಡಂ ರವರ ಬೆಂಬಲದೊಂದಿಗೆ ರಾಜೇಶ್ ಗೌಡರವರ ಸಹಕಾರದೊಂದಿಗೆ ಎಲ್ಲ ಪ್ರಯತ್ನನ ನಾನು ಪ್ರಾಮಾಣಿಕವಾಗಿ ಮಾಡಿದೆ ನೋಂದಣಿ ನಾವಾಗಲೇ ದೆಹಲಿಗೆ ನಾನು ಅಧ್ಯಕ್ಷನಾದ ತಕ್ಷಣನೇ ನೋಂದಣಿಗೆ ಕಂಪನಿ ಸೆಕ್ರೆಟರಿ ಮೂಲಕ ನಾವೆಲ್ಲ ರಾಜ್ಯ ಸರ್ಕಾರದಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಬಿಟ್ಟು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಶಿರಾ ಖ್ಯಾತ ಜಾನಪದ ಗಾಯಕನ ಮೇಲೆ ಕೊಲೆ ಯತ್ನ ನಡೆದಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಹೊರವಲಯದಲ್ಲಿ ನಡೆದಿದೆ ಉತ್ತರ ಕರ್ನಾಟಕ ಖ್ಯಾತ ನಾಲ್ಕು ಕಲಾವಿದರು ನಿಪ್ಪಾಣಿ ಮೊದೋಳ್ ರಾಜ್ಯ ಹೆದ್ದಾರಿ ಚಿಕ್ಕೋಡಿ ಬಳಿ ತೆರಳುವ ವೇಳೆ ಹಲ್ಲೆ ನಡೆದಿದ್ದು ಕಾರ್ ಗುಂಡಿಗೆ ತಳ್ಳಿ ನಾಲ್ವರ ಮೇಲೆ ಹಲ್ಲೆ ನಡೆಸಲಾಗಿದೆ ಉತ್ತರ ಕರ್ನಾಟಕ ಜಾನಪದ ಖ್ಯಾತ ಗಾಯಕ ಪರಸು ಕೋಲೂರು ಮೇಲೆ ಮರ್ಡರ್ ಸ್ಕೆಚ್ ನಡೆದಿದ್ದು ಮೂರು ಜನರಲ್ಲಿ ಓರ್ವ ಮಹಿಳಾ ಕಲಾವಿದೆಗೂ ಗಂಭೀರ ಗಾಯಗಳಾಗಿವೆ ಮಾಳು ನಿಪ್ಪಾಣ್ಯಳ ಎಂಬ ಗಾಯಕ ಪರಸು ಕೋಲೂರು ಮೇಲೆ ಹಲ್ಲೆ ನಡೆಸಲು ಸಂಚು ರೂಪಿಸಿದ್ದು ಮಾಳು ನಿಪ್ಪಾಳಿನ ಮೇಲೆ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಗತ್ತಿನಲ್ಲಿ ಶಿಕ್ಷಣವು ಪ್ರತಿ ವ್ಯಕ್ತಿಗೆ ಬಹುದೊಡ್ಡ ಶಕ್ತಿ ನೀಡುವ ಸಂಪತ್ತು ಎಂದು ಯುಎಸ್ಎನ ನಾಗ್ರಾ ವಿಷನ್ ಇಂಡಿಯಾ ಬೆಂಗಳೂರು ಕಂಪನಿಯ ಸೀನಿಯರ್ ವಿಪಿ ಮತ್ತು ಮಾನವ ಸಂಪನ್ಮೂಲ ಮುಖ್ಯಸ್ಥರಾದ ಆನ್ಲೈನ್ ಜನರೇ ಮಧುಗಿರಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕಿನ ಪುರವರ ಹೋಬಳಿಯ ಕೋಡದಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ನಾಗ್ರಾ ವಿಷನ್ ಬೆಂಗಳೂರು ಕಂಪನಿ ಸಿಎಸ್ಆರ್ ಅನುದಾನದಡಿ ಶಾಲೆಯ ನವೀಕರಣ ಹಾಗೂ ನೂತನ ಕಂಪ್ಯೂಟರ್ ಸಹಿತ ಕೊಠಡಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಜೀವನದಲ್ಲಿ ಶಿಕ್ಷಣದಿಂದ ಮಕ್ಕಳು ಎಂದಿಗೂ ದೂರ ಆಗಬಾರದು ಗುಣಮಟ್ಟದ ಶಿಕ್ಷಣ ಬದುಕಿಗೆ ಎಲ್ಲವನ್ನ ಕೊಡಲಿದ್ದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿರುವುದರ ಜೊತೆಗೆ ಏನು ಬೇಕಾದರೂ ಸಾಧಿಸಬಹುದು ಇಂಥ ಶಿಕ್ಷಣಕ್ಕೆ ಸಹಕಾರ ನೀಡಲು ನಮ್ಮ ಕಂಪನಿ ಸದಾ ನಿಮ್ಮ ಜೊತೆಗಿರಲಿದೆ ಯಾರೂ ಸಹ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ ಎಂದರು And this action that was initiated by Ranganath, by Murli and by the company is extremely important for us because it's a way for us to give back. ಒಂದು ಗಾದೆ ಇದೆ ಕೆರೆಯ ನೀರ ಒಂದು ಕೆಲಸ ನಾವೇನು ಸಮಾಜದಿಂದ ಪಡೆದಿದ್ದೆವೋ ಅದನ್ನೇ ವಾಪಸ್ ಸಮಾಜಕ್ಕೆ ಕೊಡುವಂತ ಕೆಲಸವಾಗಿದೆ ಅಂತ ಇನ್ನು ಬಿಒ ತಿಮ್ಮರಾಜು ಮಾತನಾಡಿ ಇಂಥ ಕಾರ್ಯಕ್ಕೆ ಸಹಕಾರ ನೀಡುವ ಕೈಗಳು ಇನ್ನೂ ಇವೆ ಆದರೆ ಇದಕ್ಕೆ ತಕ್ಕಂತೆ ಮುಖ್ಯ ಶಿಕ್ಷಕ ರಘುನಾಥ ನಾಯಕರವರಂತಹ ಮಾನವೀಯ ಮನಸ್ಸುಳ್ಳ ಶಿಕ್ಷಕರು ಮುಂದಾಗಬೇಕು ಇಂಥ ಕಾರ್ಯವನ್ನು ಕಂಪನಿಯ ಹಾಗೂ ಹಳೆಯ ವಿದ್ಯಾರ್ಥಿ ರಂಗನಾಥ್ ಅವರ ಜೊತೆಗೂಡಿ ಯಶಸ್ವಿಯಾಗಿ ನಿರ್ವಹಿಸಿದ್ದು ತುಂಬಾ ಸಂತೋಷ ತಂದಿದೆ ಜೊತೆಗೆ ಶಾಲಾ ಅಭಿವೃದ್ಧಿ ಸಮಿತಿ ಕೂಡ ಉತ್ತಮವಾಗಿ ಕೈಜೋಡಿಸಿದ ಫಲವಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಸಹಕಾರಿಯಾಗಿದೆ ಎಂದರು ಒಂದು ಸಹಕಾರ ನೀಡಿದಂತ ವಿಶೇಷವಾಗಿ ಎಲ್ಲ ಎನ್ ಜಿ ಒ ಸಂಸ್ಥೆಯಿಂದ ಹಿಡಿದು ಎಲ್ಲ ಕಂಪ್ನಿಯವ್ರಿಗೆ ಸಿ ಎಸ್ ಆರ್ ಸಮಿತಿಯಲ್ಲಿ ಇದ್ದಂತ ಎಲ್ಲ ಪ್ರತಿನಿಧಿಗಳಿಗೆ ವಿಶೇಷವಾಗಿ ರಂಗನಾಥ್ ಅವರಿಗೆ ಆತ್ಮೀಯವಾದಂತ ಧನ್ಯವಾದಗಳನ್ನ ಇಲಾಖೆ ವತಿಯಿಂದ ಹೇಳಿಕ್ಕೆ ಇಚ್ಛೆಪಡ್ತೀನಿ ಹಾಗೆ ಇದು ಜನ ಇವತ್ತು ನನಗೆ ಅನುಭವ ಇದ್ದಂಗೆ ದಾರಿ ಕೂಡ ಕಳೆದಿದ್ದಾರೆ ನನಗೆ ಅನುಭವ ಇದೆ ನಾನು ಕುಣಗಲಲ್ಲಿ ಕೆಲಸ ಮಾಡಿದ್ದೀನಿ ಕುಣಗಲಲ್ಲಿ ಸುಮಾರು ನೂರಾರು ಶಾಲೆಗಳಿಗೆ ಈ ರೀತಿ ಸಂಪರ್ಕವನ್ನು ತೆಗೆದುಕೊಂಡು ಸಾಕಷ್ಟು ಶಾಲೆಗಳಿಂದ ಸುಧಾರಣೆ ಮಾಡಿರುವಂಥ ಅನುಭವದ ಹಿನ್ನೆಲೆಯಲ್ಲಿ ಹೇಳೋದಾದರೆ ದಾನ ಕೊಡೋದಕ್ಕೆ ಜನ ರೆಡಿ ಇದ್ದಾರೆ ಆದರೆ ಅದನ್ನು ಬಳಕೆ ಮಾಡುವಂಥ ಮನಸ್ಸಿದೆಯಲ್ಲ ಅದು ಮುಖ್ಯ ಇವತ್ತು ಅಂಥ ಒಂದು ವ್ಯವಸ್ಥೆನ ಇಲ್ಲಿ ರಘುನಾಥ್ ನಾಯಕ್ ಅವರು ಆ ಒಂದು ವ್ಯವಸ್ಥೆ ಇರೋದ್ರಿಂದ ಇಲ್ಲೆಲ್ಲ ಇಷ್ಟು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಿದೆ ನಾನು ದುಡ್ಡು ಕೊಡ್ತೀನಿ ಅಂದರೆ ಬಳಕೆ ಆಗುತ್ತೆ ಅನ್ನೋದು ಖಾತ್ರಿ ಆದರೆ ಮಾತ್ರ ನಾನು ದುಡ್ಡು ಕೊಡ್ತೀನಿ ಇಲ್ಲೋದ್ರೆ ನಾವು ಹಣ ಸಹಾಯ ಮಾಡಲ್ಲ ಸೊ ಆ ನಿಟ್ಟಿನಲ್ಲಿ ನಾಯಕ್ ಅವರು ವಿಶೇಷವಾಗಿ ಅವರು ಪದೇ ಪದೇ ಹೇಳ್ತಿರ್ತಾರೆ ಸರ್ ನಾನು ಕೈಯಿಂದ ಒಂದಿಷ್ಟು ಖರ್ಚು ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಇನ್ನು ಈ ಸಂದರ್ಭದಲ್ಲಿ ಕಂಪನಿಯ ಮುಖ್ಯಸ್ಥರಾದ ಜಾಕಿನ್ ಜಿಲ್ ಎಲ್ಆರ್ ಹ್ಯಾಂಡ್ರಿ ವಿಪಿಗಳಾದ ಮುರಳೀಧರನ್ ರವೀಂದ್ರನ್ ಮುತ್ತಯ್ಯ ಸದಸ್ಯರು ಗ್ರಾಮಸ್ಥರು ಹಾಜರಿದ್ದರು ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ಕ್ಷೇತ್ರದಲ್ಲಿ ಹಣದಿಂದ ರಾಜಕೀಯ ಮಾಡಲು ಮುಂದಾಗಿದ್ದಾರೆ ಎಂದು ಜೆಡಿಎಸ್ ರಾಜ್ಯ ವಕ್ತಾರ ಅರಕೆರೆ ಮಂಜುನಾಥ್ ಗೌಡ ಕೋಲಾರದಲ್ಲಿ ಆರೋಪಿಸಿದ್ದಾರೆ ಕೋಲಾರದಲ್ಲಿ ಜೆಡಿಎಸ್ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅರಕೆರೆ ಮಂಜುನಾಥ್ ಗೌಡ ಕೋಲಾರದಲ್ಲಿ ಜೆಡಿಎಸ್ ಪಕ್ಷ ಸಾಕಷ್ಟು ಬಲಿಷ್ಠವಾಗಿದೆ ಸದ್ಯ ಜೆಡಿಎಸ್ ಅಭ್ಯರ್ಥಿಯನ್ನ ಜೆಡಿಎಸ್ ಕಣಕ್ಕೆ ಇಳಿಸಿದೆ ಆದರೆ ಉಳಿದ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ನಡೆ ನುಡಿಗಳೇ ಸರಿಯಾಗಿಲ್ಲ ಇಬ್ಬರ ದಲಿತರನ್ನ ಶೂಗೆ ಹೋಲಿಕೆ ಮಾಡಿದ್ರು ಮತ್ತೊಬ್ಬರ ಬಾಯಿಂದ ಹೊರಬರುವ ಪದಗಳೇ ಸರಿಯಿಲ್ಲ ಚುನಾವಣೆಗೆ ಮೂರು ವಾರಗಳಷ್ಟೇ ಬಾಕಿ ಇರುವ ವೇಳೆಯಲ್ಲಿ ಕ್ಷೇತ್ರವೇ ಗೊತ್ತಿಲ್ಲದ ಕಾಂಗ್ರೆಸ್ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ಗೆ ಟಿಕೆಟ್ ನೀಡಲಾಗಿದೆ ಕೋಲಾರದಲ್ಲಿ ಒಂದು ಮತಕ್ಕೆ 2-3 ಸಾವಿರ ಹಣ ಸುರಿದು ರಾಜಕೀಯ ಮಾಡಲು ಬಂದಿದ್ದಾರೆ ಮೇ 13ರಂದು ಇವರ್ಯಾರು ಕೋಲಾರದಲ್ಲಿ ಇರೋಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಕೋಲಾರ ಜನತಾದಳ ಮತ್ತು ವರ್ತೂರ್ ಪ್ರಕಾಶ್ ಇಂಡಿಪೆಂಡೆಂಟ್ ಪಾರ್ಟಿ ಮಾತ್ರ ಅಂತ ಹೇಳಿ ಅವರು ಒಂದು ಸಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಪತ್ರಿಕಾ ಹೇಳಿಕೆ ಕೊಟ್ಟಿದ್ರು ಅವರು ಅದು ಸತ್ಯ ಅದು ನಾನು ಸಮೀಕ್ಷೆ ಮಾಡಿದಾಗ ಕೋಲಾರದಲ್ಲಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಸು ಅಂಥ ಪ್ರಬಲವಾದಂತಹ
ಸಿದ್ದರಾಮಣ್ಣವರೇ ಈ ಭಾಗದಲ್ಲಿ ಸಂಶಯಪಟ್ಟು ಬೇಡ ಅಂತ ತೀರ್ಮಾನ ತಗೊಂಡ್ರೆ ಇನ್ನು ಕಾಂಗ್ರೆಸ್ ಅವ್ರಿಗಿಂತ ಸ್ಟ್ರಾಂಗ್ ಆಗಿರೋ ಕ್ಯಾಂಡಿಡೇಟ್ ಇವರು ಕಾಂಗ್ರೆಸ್ ಅಭ್ಯರ್ಥಿ ಇವರು 3ನೇ ತಾರೀಕು ಯಾರು ಕೊಂಡ್ರಾಜನಹಳ್ಳಿಯಿಂದ ಆಚೆಗೆ ಹೋಗ್ತಾನೆ ಅನ್ನೋದನ್ನು ಈ ಜನತಾದಳದ ಕಾರ್ಯಕರ್ತರು ಜನತಾದಳದ ಅಭ್ಯರ್ಥಿಗಳು ನಾವು ತೋರಿಸ್ಕೊಡ್ತೀವಿ ಯಾರು ಕೊಂಡ್ರಾಜನಹಳ್ಳಿಯಿಂದ ಆಚೆಗೆ ಹೋಗ್ತಾರೆ ಅಂಥೇಳಿ ಅದು ಸ್ವಲ್ಪ ಒಡೆದೋಗಿರೋ ಹಾಲಿದ್ದಂಗಿರ್ತದೆ ಒಡೆದೋಗಿರೋ ಹಾಲು ಯಾಕೆಂತಂದರೆ ಅದು ಎಲ್ರಿಗೂ ಸಹಿತ ಕರ್ಕೊಂಬಂದು ಮೋಸ ಮಾಡ್ತಾರೆ ನನಗೂ ಸಹಿತ ಆ ಮೋಸಕ್ಕೆ ಒಳಪಟ್ಟಿದ್ದೀನಿ ನಾನು ಬಂದಿದ್ದು ನಿಜವಾಗ್ಲೂ ಸಹಿತ ಅಸೆಂಬ್ಲಿಗೆ ನಿಂತ್ಕೊಬೇಕು MLA ಆಗಬೇಕು ಸಾಮಾಜಿಕ ವ್ಯವಸ್ಥೆಯಲ್ಲಿ ಭಾಗವಹಿಸಬೇಕು ಈ ಸಮಾಜವನ್ನು ತಿದ್ದಬೇಕು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಪೂರ್ವಿಕರು ಏನು ಹುಟ್ಟಿದ್ರು ಆ ಋಣವನ್ನು ಆ ಈ ಜಿಲ್ಲೆಗೆ ನಾನು ತೀರಿಸಬೇಕು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ನಾನು ತೀರಿಸಬೇಕು ಅನ್ನೋ ಆಸೆಯನ್ನು ನಾನು ಇಟ್ಕೊಂಡು ನಾನು ಬಂದಿದ್ದು ಸಂಘಟನೆಗೆ ಆದರೆ ಬಂದಾಗ ನಾನು ಗ್ರಾಮಗಳ ಭೇಟಿ ಮಾಡಿದಾಗ ಆವಾಗ ಆ ಒಂದು 22-23 ವರ್ಷಗಳಿಂದ ವರ್ತೂರ್ ಪ್ರಕಾಶ್ ಜೊತೆಯಲ್ಲಿ ಕಾಂಗ್ರೆಸ್ ಏನೋಗಿತ್ತು ಆ ಕಾಂಗ್ರೆಸ್ ಅವ್ರ ಜೊತೆಲೇ ಇದೆ ಕಾಂಗ್ರೆಸ್ ಪಾರ್ಟಿ ಇರಲಿಲ್ಲ ನಾನೇ ಸಪರೇಟಾಗಿ ಕಟ್ಟಬೇಕಾಯಿತು ನನಗೂ ಗೊತ್ತಿತ್ತು ಗೊತ್ತಾಯಿತು ನನಗೆ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಅವತ್ತೇ ಗೊತ್ತಾಯ್ತು ನನಗೆ ಚಿಕ್ಕಬಳ್ಳಾಪುರದಲ್ಲಿ ರಂಜಾನ್ ಹಬ್ಬಕ್ಕೆ ಶುಭಾಶಯ ಕೋರಲು ಬಂದ ಸಚಿವ ಸುಧಾಕರ್ಗೆ ಮುಸ್ಲಿಂ ಮುಖಂಡರಿಂದ ವಿರೋಧ ವ್ಯಕ್ತವಾಗಿದ್ದು ಸುಧಾಕರ್ಗೆ ಘಟನೆಯಿಂದ ತೀವ್ರ ಮುಖಭಂಗ ಉಂಟಾಗಿದೆ ರಂಜಾನ್ ಹಬ್ಬಕ್ಕೆ ಶುಭಾಶಯ ಕೋರಲು ಸಚಿವ ಸುಧಾಕರ್ ಚಿಕ್ಕಬಳ್ಳಾಪುರದ ಈದ್ಗಾ ಮೈದಾನದಲ್ಲಿ ನಡೆಯುತ್ತಿದ್ದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸುವಂತೆ ಒಮ್ಮೆಲೆ ಮೇಲ್ಬಿದ್ದ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸಿ ಕೆಲಕಾಲ ವಾಗ್ವಾದ ಉಂಟಾಯಿತು ಬೇರೆ ಪಕ್ಷದ ಅಭ್ಯರ್ಥಿಗಳು ಪ್ರಾರ್ಥನೆಯಲ್ಲಿ ಕುಳಿತಾಗ ಸುಮ್ಮನಿದ್ದ ಮುಸ್ಲಿಂ ಬಾಂಧವರು ಸುಧಾಕರ್ ಬಂದ ಕೂಡಲೇ ವಿರೋಧ ವ್ಯಕ್ತಪಡಿಸಿದರು ಇಷ್ಟೆಲ್ಲ ಗೊಂದಲ ಗೋಜಲು ನಡೆಯುತ್ತಿದ್ದರೂ ಕಮಕ್ ಕಿಮಕ್ ಎನ್ನದೆ ಸುಧಾಕರ್ ಕುಳಿತಿದ್ದು ಕಂಡು ಬಂದಿತ್ತು ದ್ವೇಷ ರಾಜಕಾರಣಕ್ಕೆ ಕಾರು ಭಸ್ಮವಾಗಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ವಿಧಾನಸಭಾ ಕ್ಷೇತ್ರದ ಹನೂರು ತಾಲೂಕಿನ ತೆಳ್ಳನೂರಿನಲ್ಲಿ ನಡೆದಿದೆ ಜಾಸ್ತಿ ದಿನ ಇಲ್ಲ ಸಿಕ್ಕೋತಾರೆ ಸುಮ್ಮನೆ ಇರಿ ಸ್ವಲ್ಪ ಇರಿ ಪತ್ತೆ ಆದ್ಮೇಲೆ ನೀವು ಏನು ತೀರ್ಮಾನ ತಗೊಳ್ತೀರಾ ನಿಮಗೆ ತೀರ್ಮಾನ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ